ಚಂದ್ರಯಾನ ಮೂರು ಭಾರತದ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಯೋಜನೆ. ಚಂದಮಾಮನ ಮೇಲೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅಭಿವೃದ್ಧಿಪಡಿಸಿರುವ ಚಂದ್ರಯಾನ ಮೂರು ಉಪಗ್ರಹದ ಲ್ಯಾಂಡರ್ ಅನ್ನ ಯಶಸ್ವಿಯಾಗಿ ಇಳಿಸುವ ಸಮಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಕೋಟ್ಯಂತರ ಭಾರತೀಯರು ಸೇರಿದಂತೆ ಜಗತ್ತಿನ ವಿಜ್ಞಾನ ಆಸಕ್ತರು ಕುತೂಹಲದಿಂದ ಆ ಕ್ಷಣಕ್ಕಾಗಿ ಕಾಯ್ತಿದ್ದಾರೆ. ಚಂದ್ರನ ಅಂಗಳದ ದಕ್ಷಿಣ ಧ್ರುವದಲ್ಲಿ ಭಾರತದ ಚಂದ್ರಯಾನ ಮೂರರ ನೌಕೆಯ ಲ್ಯಾಂಡರ್ ಅನ್ನ ಯಶಸ್ವಿಯಾಗಿ ಇಳಿಸುವ ಮೂಲಕ ಇತಿಹಾಸ ಬರೆಯಲು ಭಾರತ ಮುಂದಾಗಿದೆ. ಹೀಗಾಗಿ ದೇಶದೆಲ್ಲೆಡೆ ಹೋಮ ಹವನ ಸೇರಿದಂತೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಚಂದ್ರಯಾನ ಎರಡರಲ್ಲಿ ಮಾಡಲಾಗದ ಸಾಧನೆಯನ್ನ ಮಾಡಲು ಇಸ್ರೋ ಸಂಸ್ಥೆ ಸಕಲ ತಯಾರಿಯನ್ನ ನಡೆಸಿದ್ದು, ಯಶಸ್ವಿಯಾಗಿ ಚಂದ್ರನ ಅಂಗಳದ ಮೇಲೆ ಚಂದ್ರಯಾನ ಮೂರರ ಲ್ಯಾಂಡರ್ ಅನ್ನ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ನಿಗೂಢವಾಗಿರುವ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮಹತ್ತರ ಅನ್ವೇಷಣೆಗೆ ಮುನ್ನುಡಿ ಬರೆಯಲಿದೆ. ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಆರರಂದು ಉಂಟಾಗಿದ್ದ ಆಘಾತ, ಸೋಲಿನ ನೋವು, ಹತಾಶೆಯ ನೆನಪು, ಆ ನೋವು ಮತ್ತೆ ಎದುರಾಗದಿರಲಿ ಎನ್ನುವುದು ಜನರ ಪ್ರಾರ್ಥನೆ. ಅದಕ್ಕಾಗಿ ವಿಜ್ಞಾನಿಗಳು ಮಾತ್ರವಲ್ಲ, ಜನಸಾಮಾನ್ಯರು ದೇವರ ಮೊರೆ ಹೋಗ್ತಿದ್ದಾರೆ. ಹದಿನಾಲ್ಕು ಜುಲೈ 2023ರಂದು ಶ್ರೀಹರಿಕೋಟಾದಿಂದ ಉಡಾವಣೆಯಾಗಿದ್ದ ಚಂದ್ರಯಾನ ಮೂರು ಉಪಗ್ರಹ ಭೂಮಿಯನ್ನ ಸುತ್ತಿ ಬಳಿಕ ಆಗಸ್ಟ್ 1ರಂದು ಚಂದ್ರನತ್ತ ತನ್ನ 3.84 ಲಕ್ಷ ಕಿಲೋಮೀಟರ್ ಪಯಣವನ್ನ ಆರಂಭಿಸಿತ್ತು. ಆಗಸ್ಟ್ 5ರಂದು ಚಂದ್ರಯಾನ ಉಪಗ್ರಹವು ಚಂದ್ರನ ಕಕ್ಷೆಗೆ ಪ್ರವೇಶಿಸಿತ್ತು. ಚಂದ್ರನನ್ನ ಬಂಜರು ಭೂಮಿ ಎಂದೇ ಅಮೆರಿಕ ಮತ್ತು ರಷ್ಯಾ ಸೇರಿದಂತೆ ಅನೇಕ ರಾಷ್ಟ್ರಗಳು ಅಂದುಕೊಂಡಿದ್ವು. ಆದರೆ ಯಾವಾಗ ಭಾರತದ ಚಂದ್ರಯಾನ ಒಂದು ಚಂದ್ರನ ಮೇಲೆ ನೀರು ಇರುವುದನ್ನು ಪತ್ತೆ ಹಚ್ಚಿತೋ, ಅಂದಿನಿಂದ ಮತ್ತೆ ಚಂದ್ರನ ಅಂಗಳದಲ್ಲಿರುವ ಕೌತುಕವನ್ನು ಅನ್ವೇಷಿಸಲು ಹಲವು ರಾಷ್ಟ್ರಗಳು ಮುಂದಾಗಿವೆ. ಇದೀಗ ಭಾರತದ ಚಂದ್ರಯಾನ ಮೂರು ಅನ್ವೇಷಣೆಗೆ ಮುನ್ನುಡಿ ಬರೆಯಲು ತುದಿಗಾಲಲ್ಲಿ ನಿಂತಿವೆ. ಚಂದ್ರಯಾನ ಎರಡರಲ್ಲಿ ಆದ ತಪ್ಪನ್ನ ಚಂದ್ರಯಾನ ಮೂರರಲ್ಲಿ ಯಾವುದೇ ಕಾರಣಕ್ಕೂ ಆಗಲು ಸಾಧ್ಯವಿಲ್ಲ ಅಂತ ಈಗಾಗಲೇ ಇಸ್ರೋ ವಿಜ್ಞಾನಿಗಳು ಹೇಳಿದ್ದಾರೆ. ಲ್ಯಾಂಡರ್ ಚಂದ್ರನ ಅಂಗಳಕ್ಕೆ ಇಳಿಯುವ ಕೊನೆಯ 20 ನಿಮಿಷಗಳ ಅವಧಿಯನ್ನ ಟೆರರ್ ಟೈಮ್ ಅಂತ ಹೇಳಲಾಗುತ್ತೆ. ಅಂದ್ರೆ ಲ್ಯಾಂಡರ್ ತನ್ನ ಸಾಮರ್ಥ್ಯವನ್ನೇ ಬಳಸಿಕೊಂಡು ಚಂದ್ರನ ಅಂಗಳದ ಮೇಲೆ ಇಳಿಯಬೇಕು. ಇದು ಅತ್ಯಂತ ಕಷ್ಟಕರ ಸನ್ನಿವೇಶ. ಗಂಟೆಗೆ 60,000 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿರುವ ರೋವರ್ ಅನ್ನ ಶೂನ್ಯ ವೇಗಕ್ಕೆ ತರಿಸುವ ಪ್ರಕ್ರಿಯೆ ಸರಿಯಾಗಿ ನಡೆದರೆ ಚಂದ್ರಯಾನ ಮೂರು ಸಕ್ಸಸ್ ಅಂತಲೇ ಅರ್ಥ. ಹೀಗಾಗಿ ಇಡೀ ದೇಶದ ಚಿತ್ತ ಚಂದ್ರಯಾನದತ್ತ ನೆಟ್ಟಿದೆ. ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.